ಕೇಳಿಸ್ಕೊಳ್ಳಿ ಇಲ್ಲಿ ಈ ಸಲ ರಾಖಿ ಹಬ್ಬಕ್ಕೆ ರಾಧಿಕಾ ಶಿವಣ್ಣ ಅಂತಾರ ಇರೋ ಒಂದು ಒಳ್ಳೆ ಅಣ್ಣ ತಂಗಿ ಜೋಡಿನ ನಮ್ಮ ಮನೆಯಿಂದ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಒಳ್ಳೆ ಮಜಾ ಬರುತ್ತೆ ಸಾವಿತ್ರಿ ಸಾವಿತ್ರಿ ಹೇಳಿ ಮೇಡಂ ಈ ಮನೆಯಲ್ಲಿ ಮೂಲೆ ಮೂಲೆಯಲ್ಲಿರೋ ಹೆಣ್ಣುಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಹಾಲ್ ಅಲ್ಲಿ ಕ್ಯೂ ನಿಲ್ಲಿಸಬೇಕು ಯಾಕೆ ಮೇಡಂ ಏನು ಮಾಡಿದ್ರು ಎಲ್ಲರೂ ಈಗ ಮಾಡಬೇಕಾಗಿದೆ ಇವತ್ತು ರಾಖಿ ಹಬ್ಬ ಈ ಮನೆಯಲ್ಲಿರೋ ಎಲ್ಲರೂ ನಮ್ಮ ಆದಿ ಪ್ರೀತಿಗೆ ತಂಗಿರ್ತಾರ ಅಲ್ವಾ ಮೇಡಂ ಹೌದು ಅಲ್ವೋ ಹೌದು ಮೇಡಂ ಮತ್ತೆ ಹೋಗು ಎಲ್ಲ ಸಿಸ್ಟರ್ಸ್ ನು ಎತ್ತಕೊಂಡು ಬಾ ಎಲ್ಲರೂ ರಾಖಿ ಕಟ್ತಾರ ಮೇಡಂ ಮತ್ತೆ ರಾಖಿ ಹಬ್ಬದ ದಿನ ರಾಖಿ ಕಟ್ತೆ ಇನ್ನೇನ್ ತಾಳಿ ಕಟ್ತಾರ ಹೋಗು ಸಾವಿತ್ರಮ್ಮ ಕರ್ಕೊಂಡು ಬಾ ಸರಿ ಮೇಡಂ ಹಲೋ ಸೈಲೆಂಟ್ ಕಿಲ್ಲರ್ ಸಾವಿತ್ರಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಮನೆಯಲ್ಲಿ ಪ್ರೀತಿ ತಂಗಿ ಇದಳಲ್ಲ ಅವಳನ್ನ ಮಾತ್ರ ಮಿಸ್ ಮಾಡಬಾರದು ಕರ್ಕೊಂಡು ಬರಲೇಬೇಕು ಯಾರು ಮೇಡಂ ಕರ್ನಾಟಕದ ಸುಪ್ರಸಿದ್ಧ ತಂಗಿ ನನ್ನ ಪಾಲಿನ ಪರದೇಶಿ ಪಾರ್ವತಿ ಮೇಡಂ ಯಾಕೆ ಆದಿ ಪ್ರೀತಿಗೆ ಅವಳು ತಂಗಿ ತರ ತಾನೆ ಸರಿ ಮೇಡಂ ಕರ್ಕೊಂಡು ಬರ್ತೀನಿ ಸಾವಿತ್ರಮ್ಮ ಇಷ್ಟೊಂದು ಶಾಕ್ ಅಲ್ಲಿದ್ಯಾ ನಿನ್ನತ್ರ ಏನು ರಾಖಿ ಕಟ್ಸಲ್ಲ ರಾಖಿ ಕಟ್ಟೋ ಏಜು ಬಾರಾಗೋಗಿದೆ ನಿನಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಾ ಹೋಗೆ ಅಯ್ಯೋ ನನಗಂತೂ ಫುಲ್ ಖುಷಿ ಆಗ್ತಿದೆ ಈ ಹಬ್ಬದಲ್ಲಿ ಪಟ್ಟ ಸಂಭ್ರಮ ನಾನು ಯಾವ ಹಬ್ಬದಲ್ಲೂ ಪಟ್ಟಿಲ್ಲ ಒಳಗೆಲ್ಲ ಒಂಥರ ಮಜಾ ಮಜಾ ಅನ್ನಿಸ್ತಾ ಇದೆ ಅಯ್ಯೋ ಖುಷಿ ಮುಕ್ಕಿ ಹರಿತಾ ಇದೆ ಈ ರಾಖಿ ಹಬ್ಬಕ್ಕೆ ನನ್ನ ಹಳೆ ಬಾಕಿನೆಲ್ಲ ಚುಕ್ತ ಮಾಡ್ಕೊಂಡು ಬಿಡ್ತೀನಿ ಎಸ್ ಈ ಮಜಾ ಬರುತ್ತೆ ಪಾರ್ವತಿ ಪಾರ್ವತಿ ಪಾರ್ವೋ ಸಾವಿತ್ರಕ ಏನ್ ಸಮಾಚಾರ ಈ ದಾಮಿನಿ ಅಮ್ಮವರಿಂದ ಮನೆಯಲ್ಲಿ ಸಮಾಚಾರಕ್ಕಿಂತ ಅನಾಚಾರನೇ ಹೆಚ್ಚು ಕಣೆ ಏನಾಯ್ತು ಸಾವಿತ್ರಕ ದಾಮಿನಿ ಅಮ್ಮವರು ಮನೆ ಕೆಲಸವರ ಕೈಲೆಲ್ಲ ರಾಖಿ ಕಟ್ಟಿಸ್ತಿದ್ದಾರೆ ಕಣಮ್ಮ ಇವತ್ತು ರಾಖಿ ಹಬ್ಬ ಕಟ್ಟಿಸಿದ್ರಲ್ಲಿ ಏನು ತಪ್ಪಿದೆ ನೀನು ಕಟ್ಟಬೇಕಾಗುತ್ತೆ ಪಾರ್ವತಿ ಕಟ್ಟಿದ್ರೆ ಆಯ್ತು ಬಿಡು ನಿನ್ನ ಕೊರಳಿಗೆ ತಾಳಿ ಕಟ್ಟಿರೋ ದೊಡ್ಡ ಯಜಮಾನರ ಕೈಗೆ ರಾಖಿ ಕಟ್ಟಿದೀನಿ ಪಾರ್ವತಿ ಸಾವಿತ್ರಕ ಎಂತ ಸಂದಿಗ್ಧ ಪರಿಸ್ಥಿತಿ ಬಂತು ನಿಮಗೆ ಕೈ ಕಾಲೇ ಆಡ್ತಿಲ್ಲ ಸಾವಿತ್ರಕ ನಾನು ಹೇಗೆ ದೊಡ್ಡ ಯಜಮಾನರಿಗೆ ರಾಖಿ ಕಟ್ಟಲಿ ಸಾವಿತ್ರಕ ಇದರಿಂದ ಏನಾದರೂ ಮಾಡಿ ತಪ್ಪಿಸ್ಕೊಳಕ್ಕಾಗಲ್ವಾ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ತಾಯಿ ಎಂತ ಈ ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿಯಲ್ಲಿ ತಾಯಿ ನೀನು ಪಾರ್ವತಿ ಆ ದೇವ್ರು ನಿನ್ನ ಕೈ ಬಿಡೋದಿಲ್ಲ ಅವನೇ ಕಾಪಾಡ್ತಾನೆ ಬಾ ಸಾವಿತ್ರಕ ನನಗೆ ತುಂಬ ಭಯ ಆಗ್ತಿದೆ ಈಗ ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ ಹೇಳು ಅವನ ಮೇಲೆ ಭಾರ ಹಾಕಿ ಹೋಗಬೇಕಷ್ಟೆ ಬಾ ಪಳಪಳ ಅಂತ ಹೊಳಿತಿರೋ ಅಣ್ಣಂದ್ರಿಗೆ ಕಿಲಕಿಲ ಅಂತ ನಕ್ಕೊಂಡು ಟಕ ಟಕ ಅಂತ ರಾಖಿ ಕಟ್ಬಿಡಮ್ಮ ಇವಾಗ ರಾಖಿ ಕಟ್ಟು ಎಲ್ಲ ಅಕ್ಕಂದ್ರು ಬಂದಿದ್ದಾರೆ ರಾಖಿ ಕಟ್ಟಬೇಕಾಗಿರೋ ಮುಖ್ಯವಾದ ತಂಗಿನೇ ಇನ್ನೂ ಬಂದಿಲ್ವಲ್ಲ ಸ್ವೀಟ್ ತಿನ್ಸಮ್ಮ ಸ್ವಲ್ಪ
ಸ್ವಲ್ಪ ತಿನ್ಸಮ್ಮ. ಅಣ್ಣ ತಂಗಿ ಸಂಬಂಧ ಬಿಗ್ಗಿಯಾಗಿರಬೇಕು. ಕಟ್ಟು ಕಟ್ಟು. ಪಾರ್ವತಿ ತಗೋಮ್ಮ, ನಿಮ್ಮ ಅಣ್ಣಂಗೆ ರಾಖಿ ಕಟ್ಟು. ಏನ್ ಜೋಡಿ, ಏನ್ ಜೋಡಿ! ನನ್ ಕಣ್ಣೇ ಬೀಳುತ್ತೆ. ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ. ಅಯ್ಯೋ ನೋಡಮ್ಮ, ಈ ಅಣ್ಣ ನಿನ್ನನ್ನ ಸದಾ ಕಾಪಾಡ್ಲಿ ಅಂತ ಆ ದೇವ್ರ ಹತ್ರ ಬಿಡ್ಕೊಂಡು ರಾಕಿ ಕಟ್ಬಿಡು. ಕಟ್ಬಿಡಮ್ಮ. ಆದಿತ್ಯ, ಕೈ ಕೊಡಪ್ಪ. ಗಿಫ್ಟ್ ಆಗಿ ದುಡ್ಡು ಕೊಟ್ಟನಲ್ಲ, ಅದು ಎಲ್ಲೂ ಕಾಣಿಸ್ತಿಲ್ಲ. ಏನೇ ಹೇಳ್ತಿದ್ಯಾ ಸೌಜನ್ಯ? ನೀನೇ ಎಲ್ಲೋ ಇಟ್ಟು ಮರ್ತಿರಬೇಕು ನೋಡು ಸೌಜನ್ಯ. ಎಲ್ಲಾ ಕಡೆ ನೋಡಿದೆ ಅಣ್ಣ, ಎಲ್ಲೂ ಕಾಣಿಸ್ತಿಲ್ಲ. ಸೌಜನ್ಯ,
ಹೋದ್ರೆ ಹೋಗ್ಲಿ ಬಿಡು, ನಾನು ಕೊಡ್ತೀನಿ. ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೀಯಾ? ಸಾಮಾನ್ಯ ದುಡ್ಡಾಗಿದ್ದಿದ್ರೆ ನಾನು ಕೇರ್ ಮಾಡ್ತಿರ್ಲಿಲ್ಲ, ಆದ್ರೆ ಇದು ಸುಹಾಸಣ್ಣ ಕೊಟ್ಟಿದ್ದು, ನನಗೆ ಇದು ಬೇಕೇ ಬೇಕು. ಎಲ್ಲೆಲ್ಲೋ ಇಟ್ಬಿಟ್ಟು ಈಗ ಅದೇ ಬೇಕು ಅಂದ್ರೆ ಎಲ್ಲಿಂದ ತಂದ್ಕೊಡಕ್ಕಾಗತ್ತೆ? ಅಮ್ಮ, ಇಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದು, ಹಿಂಗ ಹೋಗ ಹಂಗ ಬರೋ ಅಷ್ಟು ಅದು ಇಲ್ವೇ ಇಲ್ಲ. ಮೇಡಮ್, ಸೌಜನ್ಯಕ್ಕ ಸುಹಾಸಣ್ಣಗೆ ರಾಖಿ ಕಟ್ತಾ ಇದ್ರಲ್ಲ.